ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಮನೆಗೆ ನುಗ್ಗಿ ಬೆದರಿಸಿದಂತಹ ಇಬ್ಬರು ಕಳ್ಳರನ್ನ ಈ ತಾಯಿ ಮಗಳು ಧೈರ್ಯದಿಂದ ಎದುರಿಸಿದ್ರು. ಹೈದರಾಬಾದ್ನ ರಸೂಲ್ಪುರದ ಜೈನ್ ಕಾಲೋನಿಯಲ್ಲಿ ನಡೆದಂತಹ ಈ ಸಂಪೂರ್ಣ ಘಟನೆ ಸಿಸಿಟಿವಿಗಳಲ್ಲಿ ರೆಕಾರ್ಡ್ ಆಗಿದೆ. ಕೊರಿಯರ್ ಬಂದಿದೆ ಅಂತ ಹೇಳ್ತಾ ಬಂದಂತ ಕಳ್ಳರು ಒಂದು ಮನೆಗೆ ನುಗ್ಗಿದ್ರು. ಮತ್ತವರು ತಮ್ಮನ್ನ ಯಾರು ಕೂಡ ಗುರುತಿಡಿಬಾರದು ಅನ್ಕೊಂಡು ಒಬ್ಬನ ಹೆಲ್ಮೆಟ್ ಹಾಕೊಂಡಿದ್ರೆ ಮತ್ತೊಬ್ಬನ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದ. ಇವರಿಬ್ಬರಲ್ಲಿ ಒಬ್ಬ ಕಳ್ಳನನ್ನ ತಾಯಿ ಮತ್ತು ಮಗಳು ಎದುರಿಸಿದಾಗ ಮತ್ತೊಬ್ಬ ಕಳ್ಳ ಕಿಚನ್ ನಲ್ಲಿ ಇದ್ದಂತ ಕೆಲಸದಾಕೆಗೆ ಚಾಕುವನ್ನಿಟ್ಟಿದ್ದ. ತಾಯಿ ಮತ್ತು ಮಗಳು ಇಬ್ಬರು ಕೂಡ ಒಬ್ಬ ಕಳ್ಳನ ಮೇಲೆ ಫೈಟ್ ಮಾಡ್ತಾ ಅವನನ್ನ ಒದ್ದು ಹೊರಗಡೆ ಹಾಕ್ತಾರೆ. ಆ ಟೈಮಲ್ಲಿ ಆ ಕಳ್ಳ ನಾಡ ಪಿಸ್ತೋಲ್ ನಿಂದ ಬೆದರಿಸಿದ್ರು ಕೂಡ ಭಯಪಡದೆ ಆತನ ಜೊತೆ ಇವರಿಬ್ಬರು ಕೂಡ ಹೋರಾಡಿದ್ರು. ಸೊ ಇದರಿಂದಾಗಿ ಆ ಕಳ್ಳ ಆ ಹೆಣ್ಣು ಮಕ್ಕಳಿಂದ ತಪ್ಪಿಸಿಕೊಂಡು ಪರಾರಿಯಾಗಿ ಹೋಗ್ತಾನೆ. ಆ ತಕ್ಷಣ ಆ ತಾಯಿ ಮಗಳು ಹೊರಕ್ಕೆ ಹೋಗಿ ಅಕ್ಕಪಕ್ಕದಲ್ಲಿದ್ದಂತ ಒಂದಷ್ಟು ಜನರನ್ನ ಒಳಕ್ಕೆ ಕರ್ಕೊಂಡು ಬರ್ತಾರೆ. ಆದ್ರೆ ಕಿಚನ್ ನಲ್ಲಿದ್ದಂತ ಮತ್ತೊಬ್ಬ ಕಳ್ಳನ್ನು ಕೂಡ ಚಾಕುವನ್ನು ಹಿಡಿದು ಅಲ್ಲಿಗೆ ಬಂದಂತ ಜನರನ್ನ ಬೆದರಿಸ್ತಾ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಆನಂತರ ಇಬ್ಬರು ಕಳ್ಳರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಂತ ಈ ಇಬ್ಬರು ಕಳ್ಳರನ್ನ ಸುಶೀಲ್ ಕುಮಾರ್ ಮತ್ತು ಪ್ರೇಮ್ಚಂದ್ ಅಂತ ಗುರುತಿಸಲಾಗಿದೆ. ಇನ್ನು ಇವರಿಬ್ಬರು ಕೆಲವು ತಿಂಗಳ ಹಿಂದೆ ಇದೇ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತಲೂ ಆಮೇಲೆ ಅಲ್ಲಿ ಕೆಲಸ ಬಿಟ್ಟು ಹೋದ ನಂತರ ಆ ಮನೆಯನ್ನ ದೋಚೋದಕ್ಕೆ ಪ್ಲಾನ್ ಮಾಡ್ಕೊಂಡೇ ಈ ಮನೆಗೆ ನುಗ್ಗಿದ್ರು ಅಂತ ತಿಳಿದು ಬಂದಿದೆ. ಹಾಗೇನೆ ಪಿಸ್ತೂಲ್ ಇಟ್ಕೊಂಡು ಮನೆಗೆ ನುಗ್ಗಿದ್ದಂತಹ ಆ ಕಳ್ಳರ ವಿರುದ್ಧ ಫೈಟ್ ಮಾಡಿದಂತಹ ಈ ತಾಯಿ ಮಗಳ ಧೈರ್ಯವನ್ನ ಎಲ್ಲರೂ ಕೂಡ ಮೆಚ್ಚಿಕೊಳ್ತಾ ಇದ್ದಾರೆ.